ವೀಕ್ಷಕರೇ, ಈಗ ತಾನೇ ನಾವು ಕಟ್ ಆರ್ ಕಾಪಿ ಮತ್ತು ಪೇಸ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ. ಈಗ ಅಂಡು ಮತ್ತು ರೀಡು ಆಕ್ಷನ್ಗಳನ್ನು ನೋಡೋಣ. ಈಗ ನಾವು ಐಕಾನ್ ಬಾರ್ ನೋಡ್ಬೋದು, ಇಲ್ಲಿ ಅಂಡು ಅಂತ ಒಂದು ಐಕಾನ್ ಇದೆ, ಅದರ ಮೇಲೆ ನೀವು ಕರ್ಸರನ್ನು ಮೂವ್ ಮಾಡಿದ್ರೆ ಅಲ್ಲಿ ಅಂಡು ಅಂತ ಬರುತ್ತೆ, ಜೊತೆಗೆ ಡಿಲೀಟ್ ಅಂತ ಕೂಡ ಡಿಸ್ಪ್ಲೇ ಆಗ್ತದೆ. ಅಂದರೆ ನಾನು ಲಾಸ್ಟ್ ಮಾಡಿದ ಆ್ಯಕ್ಷನ್ನು ಡಿಲೀಟ್ ಅಂತ ಅರ್ಥ. ಈಗ ಅದನ್ನು ನಾನು ಕ್ಲಿಕ್ ಮಾಡಿದ್ರೆ ಆ ಆ್ಯಕ್ಷನ್ನು ಡಿಲೀಟ್ ಅನ್ನೋದು ಅಂಡು ಆಗುತ್ತೆ. ಈಗ ಕ್ಲಿಕ್ ಮಾಡಿದ್ದೀನಿ. ಈಗ ಎ ಟೂನಲ್ಲಿ ಇದ್ದಂಥ ಡೇಟಾ ಜೆ ಜಿ ಟೂನಲ್ಲೂ ಕೂಡ ಬಂದಿದೆ. ಹಿಂದೆ ನಾನು ಡಿಲೀಟ್ ಮಾಡಿದ್ದೆ, ಅದು ಈಗ ಪುನಃ ಕಾಣಿಸ್ತಾ ಇದೆ. ಇನ್ನೂ ಒಂದ್ಸರಿ ಅಂಡು ಮೇಲೆ ತಗೊಂಡು ಹೋದ್ರೆ ಅದರ ಹಿಂದೆ ಮಾಡಿದಂತಹ ಆಕ್ಷನ್ ಕಾಣಿಸುತ್ತೆ, ಅದು ಕಾಪಿ. ಪುನಃ ಅದನ್ನು ಕೂಡ ಅಂಡು ಮಾಡೋಣ. ಮಾಡಿದಾಗ ಎ ಟೂನಲ್ಲಿ ಇದ್ದಂತಹ ಡೇಟಾ ಡಿಲೀಟ್ ಅಳಿಸೋಗಿದೆ. ಅಂದರೆ ಜೆ ಜಿ ಟೂನಿಂದ ಎ ಟೂಗೆ ಕಾಪಿ ಮಾಡಿದ್ದಲ್ಲ, ಅದು ಅಂಡು ಆಗಿದೆ. ಮತ್ತೊಂದ್ಸರಿ ಅಂಡು ಮೇಲೆ ಕ್ಲಿಕ್ ತಗೊಂಡೋದ್ರೆ ಮೂವ್ ಅಂತ ಬರುತ್ತೆ, ಅಂದರೆ ಲಾಸ್ಟ್ ಮಾಡಿದ ಆ್ಯಕ್ಷನ್ನು ಮೂವ್, ಅದು ಕೂಡ ಅಂಡು ಮಾಡ್ತೀನಿ. ಎ ಒನ್ ಸೆಲ್ನಲ್ಲಿ ನಾನು ಶಾಲೆಯ ಹೆಸರನ್ನು ಪೇಸ್ಟ್ ಮಾಡಿದ್ದೆ, ಅದು ಅಳಿಸೋಗಿದೆ. ಅಂದರೆ ಮೂವ್ ಆಗಿರೋದು ಪುನಃ ಸಿಸ್ಟಮ್ ಮೆಮೊರಿಗೆ ಹೋಗಿದೆ. ಪುನಃ ನಾನು ಅದರಲ್ಲಿ ಅಂಡು ನೋಡಿದ್ರೆ ಕಟ್ ಅಂತ ಕಾಣಿಸ್ತಾ ಇದೆ, ಅದನ್ನು ನಾನು ಅಂಡು ಮೇಲೆ ಕ್ಲಿಕ್ ಮಾಡಿದ್ರೆ ಪುನಃ ಅದು ಮೊದಲಿದ್ದಂತಹ ಜಾಗ ಜೆ ಒನ್ ಸೆಲ್ಗೆ ಬಂದಿದೆ. ಹೀಗೆ ನಾನು ಲಾಸ್ಟ್ ಮಾಡಿದಂತಹ ನಾಲ್ಕು ಆ್ಯಕ್ಷನ್ಗಳನ್ನು ಅಂಡು ಮಾಡಿದ್ದೀನಿ. ಪುನಃ ನಾನು ಇದೇ ಆ್ಯಕ್ಷನ್ಗಳನ್ನು ಪುನಃ ಮಾಡಬೇಕು ಅಂದರೆ ಅದರ ಪಕ್ಕದಲ್ಲೇ ಇರುವಂತಹ ರೀಡು ಬಟನನ್ನು ನೋಡಿ, ಅದರಲ್ಲಿ ರೀಡು ಅಂತ ಕಾಣಿಸುತ್ತೆ, ಪಕ್ಕದಲ್ಲಿ ಕಟ್ ಅಂತ ಆ್ಯಕ್ಷನ್ ಇದೆ. ಅದರ ಪಕ್ಕದಲ್ಲಿರುವಂತಹ ಡೌನ್ವರ್ಡ್ ಆರೋವನ್ನು ನಾವು ಕ್ಲಿಕ್ ಮಾಡಿದ್ರೆ ಲಾಸ್ಟ್ ಮಾಡಿದಂತಹ ನಾಲ್ಕು ಆ್ಯಕ್ಷನ್ಗಳು ಕಾಣಿಸ್ತಾ ಇದೆ, ಕಟ್, ಮೂವ್, ಕಾಪಿ, ಡಿಲೀಟ್. ಈಗ ನಾನು ಒಂದು ಸಾರಿ ರೀಡು ಮೇಲೆ ಕ್ಲಿಕ್ ಮಾಡಿದ್ರೆ ಕಟ್ ಆಗಿರೋದು ಪುನಃ ಕಟ್ ಆಗುತ್ತೆ, ಪುನಃ ರೀಡು ಮಾಡಿದ್ರೆ ಮೂವ್ ಆಗುತ್ತೆ, ಅಂದರೆ ಡೇಟಾ ಎ ಒನ್ ಸೆಲ್ಲಿಗೆ ಮೂವ್ ಆಗಿದೆ. ಪುನಃ ರೀಡು ಅಂತ ಮಾಡಿದ್ರೆ ಪೇಸ್ಟ್ ಆಗಿದೆ, ಕಾಪಿ ಆಗಿದೆ. ಪುನಃ ನಾನು ರೀಡು ಅಂತ ಮಾಡಿದ್ರೆ ಇಲ್ಲಿ ಜೆ ಟೂನಲ್ಲಿ ಇದ್ದಂತಹ ಡೇಟಾ ಡಿಲೀಟ್ ಆಗಿದೆ. ಹೀಗಾಗಿ ನಾನು ಕೊನೆಯಲ್ಲಿ ಮಾಡಿದಂತಹ ನಾಲ್ಕು ಆ್ಯಕ್ಷನ್ಗಳನ್ನು ಅಂಡು ಅಥವಾ ರೀಡು ಮುಖಾಂತರ ನಾನು ಬದಲಾವಣೆ ಬೇಕಾದರೆ ಮಾಡ್ಕೊಳ್ಬಹುದು. ಇಲ್ಲಿ ಹಲವಾರು ಸ್ಟೆಪ್ಗಳು ಹಿಂದೆ ನಾವು ಮಾಡ್ಬೋದು, ನಾಲ್ಕೇ ನಾಲ್ಕು ಅಲ್ಲ, ಹಲವಾರು ಸ್ಟೆಪ್ಗಳಷ್ಟು ಆ್ಯಕ್ಷನ್ಗಳನ್ನು ನಾವು ಅಂಡು ಕೂಡ ಮಾಡ್ಬೋದು, ಹಾಗೆ ರೀಡು ಕೂಡ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾವು ಅಂಡು ಮತ್ತು ರೀಡು ಆ್ಯಕ್ಷನ್ ಬಟನ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ.